ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭ ಹತ್ತಳ್ಳಿ. ನೀರಿನ ಸಮಸ್ಯೆ ಬಗೆಹರಿಸಲು ಸೂಚನೆ. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಭೆಯಲ್ಲಿ ಕ್ಷೇತ್ರದ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ವಿಧಾನಸಭಾ ಉಪಾಧ್ಯಕ್ಷರಾದ ಎಂ ಕೃಷ್ಣಾರೆಡ್ಡಿ ಅವರು ಮಾತನಾಡಿ, ಕುಡಿಯುವ ನೀರಿಗಾಗಿ ಮುಂದಿನ 4 ತಿಂಗಳು ಕಠಿಣ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಕೈ ತೋರಬಾರದು. ಜನರಿಗೆ ನೀರು ಕೊಡುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದು ಅದಕ್ಕೆ ನೀವು ಹೊಣೆಗಾರರು. ಪ್ರತಿಯೊಂದು ಗ್ರಾಮದ ಜನಸಂಖ್ಯೆ ಜಾನುವಾರುಗಳ ಸಂಖ್ಯೆ ಅನುಗುಣವಾಗಿ ಅಗತ್ಯವಿರುವ ನೀರಿನ ಲೆಕ್ಕಾಚಾರವನ್ನು ಸಮರ್ಪಕವಾಗಿ ಸಿದ್ಧಪಡಿಸಿ ಇಟ್ಟುಕೊಳ್ಳಬೇಕು ಎಂದರು. ಈ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಕವಿತಾ ಮಂಜುನಾಥ್, ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್, ತಹಶೀಲ್ದಾರ್ ಎಸ್ಎಲ್ ವಿಶ್ವನಾಥ್, ಪೌರಾಯುಕ್ತ ಎಚ್ಎ ಹರೀಶ್, ನೀರು ಸರಬರಾಜು ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾರವರ ವರದಿ. ನೀವು ಇದೇ ಮುಂದೆ ನೋಡಿದ ವಿರೋಧಿ ವಿಚಾರವಾಗಿ ನೀವು ಜೈ ಹೇಳಿದ್ದೆ, ನಾನು ಪಿಡಿಯೋಗಿ ಹೇಳಿದ್ದೆ, ಪಿಡಿಯೋಗಿ ಹೇಳಿದ್ದೆ, ಅವ್ರಿಗೆ ಹೇಳಿದ್ರೆ ಇವ್ರಿಗೆ ಹೇಳಿದ್ರೆ ಅಂತ ಆಗ್ಬಾರ್ದು. ಎಲ್ಲ ಪಿಡಿಯೋಗಳು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಬಹುತೇಕ ನಿಮ್ಮ ಪಂಚಾಯತ್ಗಳಲ್ಲಿ ಹೆಚ್ಚು ಸಮಸ್ಯೆಗಳಿಲ್ಲ, ಇನ್ನೂ ಕೆಲವು ಹಳ್ಳಿಗಳಲ್ಲಿ ಸಮಸ್ಯೆಗಳು ಹೇಳಿದ್ರ ಆ ಸಮಸ್ಯೆಗಳೆಲ್ಲ ಕೂಡ ಏನು ಪರಿಹಾರ ಮಾಡಬೇಕು ಅನ್ನೋದಕ್ಕೆ ನಾವು ಶಿಫಾರಸು ಕಳಿಸ್ಕೊಡ್ತೀವಿ. ಆದರೆ ನೆಕ್ಸ್ಟ್ ಸಡನ್ ಆಗಿ ಏನಾದರೂ ನೀರು ನಿಂತು ಏನಾದರೂ ಸಮಸ್ಯೆ ಬಂದರೆ ನಾವು ತಕ್ಷಣ ಹೊರಮಾಡ್ಕೊಳ್ಬೇಕು. ಎಲ್ಲ ಪಿಡಿಯೋಗಳು ನೀವು ನಿಮ್ಮ ಹತ್ರ ಕಮ್ಮಿ ಸುಮ್ಮನೆ ಹಳ್ಳಿಗಳಿಂದ ನಮ್ಮ ಎಮ್ ಎಲ್ ಎವರು ಎಫ್ ಪಿವರೆಗೂ ಅಥವಾ ಪ್ರತಿಭಟನೆಗಳಾಗೋರು ಇರಬಾರ್ದು. ನೀವು ಯಾವುದೇ ಪಿಡಿಯೋ ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ ನೀರಿಲ್ಲ ಅಂದಾಗ ತಕ್ಷಣ ನೀವು ಇಂಜಿನಿಯರ್ನ ವಾಟರ್ ಸಪ್ಲೈ ಜೈಲವ್ರನ್ನ ಸಂಪರ್ಕ ಮಾಡಬೇಕು. ಈಗ ಒಂದು ಸಂಪರ್ಕ ಮಾಡಿ ತಕ್ಷಣ ಹೊರಮಾಡ್ಬಿಟ್ಟು ಅಲ್ಲಿ ವರ್ಕೌಟ್ ಕೊಡೋದು ಕೂಡ ಯಾವ ಹಳ್ಳಿಯಲ್ಲಿ ನೀರು ಸಮಸ್ಯೆ ಸಡನ್ ಆಗಿ ನಮ್ಗೆ ಗೊತ್ತಾಗೋದಿಲ್ಲ, ನೀರು ಬರ್ತಾ ಇರುತ್ತೆ ಸಡನ್ ಆಗಿ ನಿಂತೋಗುತ್ತೆ. ಅಂಥ ಸಂದರ್ಭದಲ್ಲಿ ಆ ಹಳ್ಳಿಯಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಜಾನುವಾರುಗಳಿದ್ದಾವೆ, ಇದನ್ನೆಲ್ಲ ನೋಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಈಗ ಸರ್ಕಾರದ ಎಷ್ಟೇ ನೂರು ನಾವು 40 ಲೀಟ್ರು ಕ್ಯಾಲ್ಕುಲೇಷನ್ ಮಾಡಬೇಕು. 40 ಲೀಟ್ರು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಯಾವುದಾದ್ರು ಹಳ್ಳಿಗಳಲ್ಲಿ ಸಡನ್ ಆಗಿ ಏನಾದರೂ ಬೋರ್ವೆಲ್ಗಳಿಂದ ಬರ್ತಕ್ಕಂಥ ನೀರು ನಿಂತು ಅಂದರೆ ನೀವು ಬಿ ಡಿ ಓಗಳಿಗೂ ನಿಮಗೆ ಅಧಿಕಾರ ಇದೆ. ನೀವು ಇವನ್ನ ವಾಟರ್ ಸೆಕ್ಷನ್ ಜೆಇಒನ್ನ ಎಡಬಲ್ಲಿ ಮತ್ತು ಇಒಗಳನ್ನ ಕನ್ಸಲ್ಟ್ ಮಾಡಿ ಆವತ್ತು ನೀರು ನಿಂತು ಹೋದ್ರು ಆವತ್ತೇ ನೀವು ವರ್ಕ್ ಮಾಡ್ಕೊಡ್ಬೇಕು. ಆ ವರ್ಕ್ ಮಾಡ್ಕೊಡೋದು ನೀವು ಎಷ್ಟು ಜನಸಂಖ್ಯೆ ಎಷ್ಟು ಜಾನುವಾರುಗಳು ಇದನ್ನೆಲ್ಲ ನೋಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಿ ನೀವು ಕೊಡುವಂಥದ್ದು ಆಗಬೇಕು. ನೀವು ಕೊಟ್ಟಿದ್ದೀರಿ ಅದು ಮಾಡಿದ್ದೀರಿ ಇದು ಮಾಡಿದ್ದೀರಿ ಯಾವುದು ಕೂಡ ಆಗಬಾರ್ದು. ಇದನ್ನು ಸಹಿಸೋದಿಲ್ಲ. ಇನ್ನು ಮೂರು ತಿಂಗಳು ನಿರಂತರವಾಗಿ ನೀವು ಪ್ರತಿದಿನ ಪಿ ಡಿ ಓಗಳು ನೀವು ವಿಲೇಜ್ ಕಂಪ್ಲೇಂಟ್ಸು ಪತ್ರ ಬರೀ ಸಾಯಿ ಪತ್ರ ಸರ್ಕಾರ
ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.